ओम श्री साईराम। प्रीतिय विद्यार्थिगळे, हिंदिन तरगतियल्लि नावु गुरुत्वपाठदल्लिन विषयगळन्नु चर्चिसुत्ता इद्देवे। यावेल्ल विषयगळन्नु नावु हिंदिन तरगतियल्लि कलितिद्देवे? यस, वेरी गुड। एरडु वस्तुगळ नडुविन आकर्षण बलवन्नु कंडुहिडियुव सूत्रद सहायदिंद नावु लेक्कवन्नु बिडिसिद्देवे। यावुदु सूत्र? एरडु वस्तुगळ नडुविन आकर्षण बलवन्नु कंडुहिडियुव सूत्र, एफ सम जी इंटू एम इंटू एम भागिसु डी स्क्वेर। इल्लि एफ अंत हेळिद्रे एरडु वस्तुगळ नडुविन आकर्षण बल, जी अंत हेळिद्रे विश्वव्यापी गुरुत्व नियमद स्थिरांक, एम अंत हेळिद्रे ओंदु कायद राशि, स्मॉल एम अंत हेळिद्रे इन्नोंदु कायद राशि, डी अंत हेळिद्रे आ एरडु कायगळ नडुविन अंतर। ई सूत्रवन्न उपयोगिसिकोंडु नावु लेक्कवन्न अभ्यास माडिद्देवे, हागू ई लेक्कवन्न अभ्यास माडुवुदु याके अन्नोदन्न कूड तिळ्कोंडिद्देवे। याके नावु एरडु वस्तुगळ नडुविन आकर्षण बलवन्न कंडुहिडिबेकु, अदरिंद एनु प्रयोजन, हागे विश्वव्यापी गुरुत्व नियमद प्रामुख्यतेगळु एनु अंतेळि तिळ्कोंडिद्देवे। इंदिन तरगतियन्न नावु ओंदु चटुवटिके मूलक प्रारंभिसोण। विद्यार्थिगळे, भूमिय मेले एल्ला वस्तुगळु गुरुत्वाकर्षण बलदिंद बंधिसल्पट्टिदे अंतेळि नावीगागले तिळ्कोंडिद्देवे। भूमिय मेले निंतु यावदे ओंदु वस्तुवन्न नावु मेलक्के एसेदाग एनागुत्तदे? ಈಗ ಫಾರ್ ಎಕ್ಸಾಂಪಲ್, ಉದಾಹರಣೆಗೆ ಈ ಚೆಂಡನ್ನು ನಾವು ಬಲ ಪ್ರಯೋಗಿಸಿ ಭೂಮಿಯಿಂದ ಮೇಲಕ್ಕೆ ಎಸೆದಾಗ ಏನಾಗ್ತದೆ? ಒಂದು ನಿರ್ದಿಷ್ಟ ಎತ್ತರವನ್ನು ತಲುಪಿ ಆ ಚೆಂಡು ಏನಾಗ್ತದೆ? ಪುನಃ ಕೆಳಗೆ ಬೀಳಲಿಕ್ಕೆ ಶುರು ಮಾಡ್ತದೆ. ಈ ನಿರ್ದಿಷ್ಟ ಎತ್ತರವನ್ನು ತಲುಪಲಿಕ್ಕೆ ನಾವು ಬಾಲಿನ ಮೇಲೆ ಬಲ ಪ್ರಯೋಗ ಮಾಡಿದ್ದು ಕಾರಣ ಆಗಿದೆ. ಬಾಲಿನ ಮೇಲೆ ಬಲ ಪ್ರಯೋಗ ಮಾಡಿರುವುದರಿಂದ ಅದು ಒಂದು ನಿರ್ದಿಷ್ಟ ಎತ್ತರ ತನಕ ತಲುಪಿ ನಂತರ ನಿಧಾನಕ್ಕೆ ಕೆಳಗೆ ಬರಲಿಕ್ಕೆ ಶುರು ಆಗ್ತದೆ. ಈ ನಿರ್ದಿಷ್ಟ ಎತ್ತರವನ್ನು ತಲುಪಿ ಕೆಳಗೆ ಬೀಳಲಿಕ್ಕೆ ಶುರು ಆಗ್ತದಲ್ವಾ, ಅದನ್ನು ನಾವು ಸ್ವತಂತ್ರ ಪತನ ಅಥವಾ ಮುಕ್ತ ಪತನ ಅಂತ ಹೇಳಿ ಕರೀತೇವೆ. ಈ ನಿರ್ದಿಷ್ಟ ಎತ್ತರವನ್ನು ತಲುಪಲಿಕ್ಕೆ ಬಾಲಿನ ಮೇಲೆ ನಾವು ಬಲ ಪ್ರಯೋಗಿಸಿದ್ದೇವೆ, ಹೌದಲ್ವಾ? ಆದರೆ ಆ ಬಾಲು ನಿರ್ದಿಷ್ಟ ಎತ್ತರವನ್ನು ತಲುಪಿ ಕೆಳಗೆ ಬೀಳಲಿಕ್ಕೆ ನಾವು ಬಲ ಪ್ರಯೋಗ ಮಾಡಿದ್ದೇವಾ? ಇಲ್ಲ, ಅದು ಭೂಮಿಯ ಗುರುತ್ವಾಕರ್ಷಣ ಬಲದ ಸಹಾಯದಿಂದ ಸ್ವತಂತ್ರವಾಗಿ ಕೆಳಗಡೆ ಬೀಳ್ತಾ ಇದೆ. ಈಗ ಸ್ವತಂತ್ರವಾಗಿ ಕೆಳಗೆ ಬೀಳ್ತಿರುವ ವಸ್ತುವಿನ ಮೇಲೆ ಯಾವೆಲ್ಲ ಅಂಶಗಳು ಪರಿಣಾಮ ಬೀರ್ತವೆ ಅನ್ನೋದನ್ನು ಚಿತ್ರದ ಸಹಾಯದ ಮೂಲಕ ನೋಡ್ತಾ ಹೋಗೋಣ. ವಿದ್ಯಾರ್ಥಿಗಳೇ, ನೀವೀಗ ಮೈದಾನದಲ್ಲಿ ಇದ್ದೀರಿ ಅಂತೇಳಿ ತಿಳ್ಕೊಳ್ಳಿ. ಮೈದಾನದಲ್ಲಿ ನೀವು ಚೆಂಡನ್ನು, ಬಾಲನ್ನು ನಿಮಗೆ ಎಷ್ಟು ಬಲ ಇದೆಯೋ ಅಷ್ಟು ಬಲವನ್ನು ಪ್ರಯೋಗಿಸಿ, ಬಾಲಿನ ಮೇಲೆ ಪ್ರಯೋಗಿಸಿ ಎತ್ತರಕ್ಕೆ ಎಸಿತೀರಿ. ಅದೇನಾಗ್ತದೆ? ಭೂಮಿಯ ಮೇಲಿಂದ ಅಲ್ವಾ ನೀವು ಎಸೆಯುವುದು? ಭೂಮಿಯ ಮೇಲ್ಮೈಯಿಂದ ನೀವು ಬಾಲನ್ನು ಎಸೆದಾಗ ನಿಮ್ಮ ಬಲಕ್ಕೆ ಅನುಗುಣವಾಗಿ ಅದೊಂದು ನಿರ್ದಿಷ್ಟ ಎತ್ತರವನ್ನು ತಲುಪ್ತದೆ ಅಂತೇಳಿ ಅಂದ್ಕೊಳ್ಳಿ. ಈಗ ಬಾಲು ಈ ದಿಕ್ಕಿನಲ್ಲಿ ನಿರ್ದಿಷ್ಟ ಎತ್ತರವನ್ನು ತಲುಪ್ತು. ತಲುಪಿದಾಗ ಏನಾಗ್ತದೆ? ಅದು ಆ ನಿರ್ದಿಷ್ಟ ಎತ್ತರವನ್ನು ತಲುಪಿದ ನಂತರ ಸ್ವತಂತ್ರವಾಗಿ ಯಾವ ಕಾರಣದಿಂದಾಗಿ? ಭೂಮಿಯ ಗುರುತ್ವಾಕರ್ಷಣ ಬಲದ ಕಾರಣದಿಂದಾಗಿ ಅದು ಕೆಳಗೆ ಬೀಳಲಿಕ್ಕೆ ಶುರುವಾಗ್ತದೆ. ಕೆಳಗೆ ಬೀಳಲಿಕ್ಕೆ ಶುರುವಾದಾಗ ಇದರ ವೇಗ ಕಡಿಮೆ ಇರ್ತದೆ. ಕೆಳಗೆ ಬರ್ತಾ 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 ಏನಾಗ್ತದೆ? ಇದರ ವೇಗ ಹೆಚ್ಚಾಗ್ತದೆ. ಇಲ್ಲಿಂದ ಇಲ್ಲಿಗೆ ಬೀಳಲಿಕ್ಕೆ ಅಥವಾ ಭೂಮಿಗೆ ತಲುಪಲಿಕ್ಕೆ ಚೆಂಡಿಗೆ ಒಂದು ಟೈಮ್ ಬೇಕು, ಸಮಯ ಬೇಕಲ್ವಾ? ನೋಡಿ, ಸಮಯಕ್ಕೆ ಅನುಗುಣವಾಗಿ ವೇಗ ಕೂಡ ಬದಲಾಯಿತು. ನಿರ್ದಿಷ್ಟ ಎತ್ತರವನ್ನು ತಲುಪಿ ಕೆಳಗೆ ಬೀಳಲಿಕ್ಕೆ ಶುರು ಮಾಡಿದಾಗ ಏನಾಗ್ತದೆ? ವೇಗ ಕಡಿಮೆ ಇರ್ತದೆ. ಆಗ ನೀವು ನೋಡಿರ್ಬೋದು, ಬಾಲ್ ಹೀಗೆ ಚಲಿಸಿ ನಿಧಾನವಾಗಿ ಮತ್ತೆ ಕೆಳಗೆ ಬೀಳ್ತಾ 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 ಸ್ಪೀಡ್ ಆಗ್ತದೆ, ಅಂದರೆ ಅದರ ವೇಗದಲ್ಲಿ ಬದಲಾವಣೆ ಆಗ್ತದೆ. ಈ ನಿರ್ದಿಷ್ಟ ಎತ್ತರದಿಂದ ಕೆಳಗೆ ಬೀಳುವಾಗ, ಸ್ವತಂತ್ರ ಪತನ ಉಂಟಾಗುವಾಗ ವೇಗ ಕಡಿಮೆ ಇರ್ತದೆ, ಭೂಮಿಗೆ ಹತ್ತಿರ ಹತ್ತಿರ ಆಗುವಾಗ ವೇಗ ಜಾಸ್ತಿ ಆಗ್ತದೆ. ಅಂದರೆ ಏನರ್ಥ? ಚೆಂಡಿನ ವೇಗದಲ್ಲಿ ಬದಲಾವಣೆ ಆಗ್ತಾ ಉಂಟು, ನಿರ್ದಿಷ್ಟ ಸಮಯಕ್ಕೆ ಅನುಗುಣವಾಗಿ. ಇಲ್ಲಿಂದ ಇಲ್ಲಿಗೆ ತಲುಪಲಿಕ್ಕೆ ಒಂದು ಸಮಯ ಬೇಕಲ್ವಾ? ನಿರ್ದಿಷ್ಟ ಸಮಯಕ್ಕೆ ಅನುಗುಣವಾಗಿ ವೇಗದಲ್ಲಿ ಬದಲಾವಣೆ ಆಗ್ತುಂಟು. ಅದನ್ನು ನಾವೇನಂತೇಳಿ ಕರಿತೇವೆ? ವೇಗದಲ್ಲಿನ ಬದಲಾವಣೆಯನ್ನು ವೇಗೋತ್ಕರ್ಷ ಅಂತೇಳಿ ಕರಿತೇವೆ. ಹಾಗಾದರೆ ಚೆಂಡು ವೇಗೋತ್ಕರ್ಷವನ್ನು ಅನುಭವಿಸ್ತಾ ಉಂಟು ಸ್ವತಂತ್ರ ಪತನದಲ್ಲಿ. ಯಾವ ಕಾರಣದಿಂದಾಗಿ? ಭೂಮಿಯ ಗುರುತ್ವಾಕರ್ಷಣ ಬಲದಿಂದಾಗಿ ಚೆಂಡು ಭೂಮಿಯ ಕಡೆಗೆ ಬೀಳ್ತಾ ಉಂಟು, ಹಾಗೂ ಆ ಚೆಂಡು ವೇಗೋತ್ಕರ್ಷವನ್ನು ಅನುಭವಿಸ್ತಾ ಉಂಟು. ಆ ವೇಗೋತ್ಕರ್ಷವನ್ನು, ಆ ಚೆಂಡಿನ ವೇಗೋತ್ಕರ್ಷವನ್ನು ನಾವೇನಂತೇಳಿ ಕರಿತೇವೆ? ಭೂಗುರುತ್ವ ವೇಗೋತ್ಕರ್ಷ ಅಂತೇಳಿ ಕರಿತೇವೆ. ಭೂಗುರುತ್ವ ವೇಗೋತ್ಕರ್ಷ. ನೋಡಿ, ಚೆಂಡು ವೇಗೋತ್ಕರ್ಷವನ್ನು ಅನುಭವಿಸ್ತಾ ಉಂಟು. ಯಾವ ಕಾರಣದಿಂದಾಗಿ? ಭೂಮಿಯ ಗುರುತ್ವ ಬಲದ ಕಾರಣದಿಂದಾಗಿ, ಭೂಮಿಯ ಗುರುತ್ವಾಕರ್ಷಣ ಬಲದ ಕಾರಣದಿಂದಾಗಿ.
ಇದ್ಯಾವ ಸಂದರ್ಭದಲ್ಲಿ ಉಂಟಾಗ್ತದೆ ಅಂತ ಹೇಳಿದ್ರೆ ವಸ್ತುಗಳ ಸ್ವತಂತ್ರ ಪತನದ ಸಂದರ್ಭದಲ್ಲಿ ಉಂಟಾಗ್ತದೆ ಚೆಂಡು ಅಥವಾ ಯಾವುದೇ ವಸ್ತುಗಳು ಭೂಮಿಯಿಂದ ಎಸೆಯಲ್ಪಟ್ಟಾಗ ನಿರ್ದಿಷ್ಟ ಎತ್ತರವನ್ನು ತಲುಪಿ ಕೆಳಗೆ ಬೀಳುವಾಗ ವೇಗೋತ್ಕರ್ಷವನ್ನು ಅನುಭವಿಸುತ್ತವೆ ಅದಕ್ಕೆ ಕಾರಣ ಭೂಮಿಯ ಗುರುತ್ವಾಕರ್ಷಣ ಬಲ ಆ ವಸ್ತುಗಳ ವೇಗೋತ್ಕರ್ಷವನ್ನು ನಾವು ಭೂಗುರುತ್ವ ವೇಗೋತ್ಕರ್ಷ ಅಂತ ಹೇಳಿ ಕರೀತೇವೆ ಹಾಗಾದ್ರೆ ಭೂಗುರುತ್ವ ವೇಗೋತ್ಕರ್ಷ ಅಂದ್ರೆ ಏನು ಭೂಮಿಯ ಗುರುತ್ವಾಕರ್ಷಣ ಬಲದಿಂದಾಗಿ ಭೂಮಿಯ ಕಡೆಗೆ ಬೀಳುತ್ತಿರುವ ವಸ್ತುಗಳು ವೇಗೋತ್ಕರ್ಷವನ್ನು ಹೊಂದುತ್ತವೆ ಈ ವೇಗೋತ್ಕರ್ಷವನ್ನು ನಾವು ಭೂಗುರುತ್ವ ವೇಗೋತ್ಕರ್ಷ ಅಂತ ಹೇಳಿ ಕರೀತೇವೆ ಇದನ್ನು ನಾವು ಸ್ಮಾಲ್ ಲೆಟರ್ ಜಿ ಇಂದ ಸೂಚಿಸುತ್ತೇವೆ ಸ್ಮಾಲ್ ಲೆಟರ್ ಜಿ ಇಂದ ಸೂಚಿಸುತ್ತೇವೆ ಈ ಭೂಗುರುತ್ವ ವೇಗೋತ್ಕರ್ಷದ ಏಕಮಾನ ಯಾವುದು ವೇಗೋತ್ಕರ್ಷದ ಏಕಮಾನವೇ ಭೂಗುರುತ್ವ ವೇಗೋತ್ಕರ್ಷದ ಏಕಮಾನ ಆಗಿದೆ ವೇಗೋತ್ಕರ್ಷ ಎ ಅಲ್ವಾ ವೇಗೋತ್ಕರ್ಷದ ಏಕಮಾನ ಯಾವುದು ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಅದೇ ರೀತಿ ಭೂಗುರುತ್ವ ವೇಗೋತ್ಕರ್ಷದ ಏಕಮಾನ ಯಾವುದು ಜಿ ಸಮ ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಎರಡರ ಏಕಮಾನ ಕೂಡ ಸೇಮ್ ಒಂದೇ ಆಗಿದೆ ಮುಂದಕ್ಕೆ ನಾವು ಭೂಗುರುತ್ವ ವೇಗೋತ್ಕರ್ಷ ಜಿ ಇದನ್ನು ಕಂಡುಹಿಡಿಯುವ ಸೂತ್ರದ ಬಗ್ಗೆ ತಿಳ್ಕೊಳ್ಳೋಣ ನೀವು ಈಗಾಗಲೇ ಹಿಂದಿನ ತರಗತಿಗಳಲ್ಲಿ ತಿಳ್ಕೊಂಡಿದ್ದೀರಿ ಚಲನೆಯ ಎರಡನೇ ನಿಯಮದಿಂದ ಎಫ್ ಸಮ ಎಂ ಇಂಟು ಎ ವಸ್ತುವಿನ ಮೇಲೆ ಪ್ರಯೋಗವಾದ ಬಲವು ವಸ್ತುವಿನ ರಾಶಿ ಮತ್ತು ವಸ್ತುವಿನ ವೇಗೋತ್ಕರ್ಷಗಳ ಗುಣಲಬ್ಧಕ್ಕೆ ಸಮನಾಗಿರ್ತದೆ ಅಂತೇಳಿ ಹೌದಲ್ವಾ ಅದೇ ರೀತಿ ಭೂಮಿಯ ಗುರುತ್ವಾಕರ್ಷಣ ಬಲವು ವಸ್ತುವಿನ ರಾಶಿ ಮತ್ತು ಭೂಗುರುತ್ವ ವೇಗೋತ್ಕರ್ಷಗಳ ಗುಣಲಬ್ಧಕ್ಕೆ ಸಮನಾಗಿರ್ತದೆ ಇದು ನಾವು ಚಲನೆಯ ಎರಡನೇ ನಿಯಮದಿಂದ ಹೇಳಬಹುದಾಗಿದೆ ನೋಡಿ ವಸ್ತುವಿನ ಮೇಲೆ ಪ್ರಯೋಗವಾದ ಬಲವು ಪ್ರಯೋಗಿಸಲ್ಪಟ್ಟ ಬಲವು ವಸ್ತುವಿನ ರಾಶಿ ಮತ್ತು ವಸ್ತುವಿನ ವೇಗೋತ್ಕರ್ಷಗಳ ಗುಣಲಬ್ಧಕ್ಕೆ ಸಮ ಆಗಿರೋದ್ರಿಂದ ಇಲ್ಲಿ ವಸ್ತುವಿನ ಮೇಲೆ ಪ್ರಯೋಗಿಸಲ್ಪಟ್ಟ ಗುರುತ್ವಾಕರ್ಷಣ ಬಲವು ವಸ್ತುವಿನ ರಾಶಿ ಮತ್ತು ಭೂಗುರುತ್ವ ವೇಗೋತ್ಕರ್ಷಗಳ ಗುಣಲಬ್ಧಕ್ಕೆ ಸಮನಾಗಿದೆ ಇದನ್ನು ಸಮೀಕರಣ ಒಂದು ಅಂತೇಳಿ ತಗೊಳ್ಳಿ ಮುಂದಕ್ಕೆ ವಿಶ್ವವ್ಯಾಪಿ ಗುರುತ್ವ ನಿಯಮದಿಂದ ನಾವು ಎರಡು ವಸ್ತುಗಳ ನಡುವಿನ ಆಕರ್ಷಣ ಬಲವನ್ನು ಕಂಡುಹಿಡಿಯುವ ಸೂತ್ರವನ್ನು ತಿಳ್ಕೊಂಡಿದ್ದೇವೆ ಯಾವುದದು ಸೂತ್ರ ಎಫ್ ಸಮ ಜಿ ಇಂಟು ಎಂ ಇಂಟು ಎಂ ಭಾಗಿಸು ಡಿ ಸ್ಕ್ವಯರ್ ಇದನ್ನು ಸಮೀಕರಣ ಎರಡು ಅಂತೇಳಿ ತಗೊಳ್ಳಿ ಈಗ ನೆಕ್ಸ್ಟ್ ಮುಂದಕ್ಕೆ ಸಮೀಕರಣ ಒಂದು ಮತ್ತು ಎರಡನ್ನು ಹೋಲಿಸಿದಾಗ ವಸ್ತುವಿನ ಮೇಲೆ ಪ್ರಯೋಗಿಸಲ್ಪಟ್ಟ ಬಲ ಎಂ ಜಿಗೆ ಸಮನಾಗಿದೆ ಹಾಗೆ ವಸ್ತುವಿನ ಮೇಲೆ ಪ್ರಯೋಗಿಸಲ್ಪಟ್ಟ ಬಲ ಜಿ ಇಂಟು ಎಂ ಇಂಟು ಎಂ ಭಾಗಿಸು ಡಿ ಸ್ಕ್ವೇರ್ಗೆ ಸಮನಾಗಿದೆ ಹಾಗಾಗಿ ನಾವು ಸಮೀಕರಣ ಒಂದು ಮತ್ತು ಎರಡನ್ನು ಹೋಲಿಸಿದಾಗ ಸಮೀಕರಣ ಒಂದು ಮತ್ತು ಎರಡನ್ನು ಹೋಲಿಸಿದಾಗ ಏನಾಗ್ತದೆ ಸಮೀಕರಣ ಒಂದು ಎಂ ಜಿ ಸಮ ಎಂ ಇಂಟು ಜಿ ಸಮ ಜಿ ಇಂಟು ಎಂ ಇಂಟು ಎಂ ಭಾಗಿಸು ಡಿ ಸ್ಕ್ವಯರ್ ಜಿ ಇಂಟು ಎಂ ಇಂಟು ಎಂ ಭಾಗಿಸು ಡಿ ಸ್ಕ್ವಯರ್ ನೋಡಿ ಮುಂದಕ್ಕೆ ಎಂ ಮತ್ತು ಎಂ ಕ್ಯಾನ್ಸಲ್ ಆಗ್ತದೆ ಜಿ ಸಮ ಜಿ ಇಂಟು ಎಂ ಭಾಗಿಸು ಡಿ ಸ್ಕ್ವಯರ್ ಇದು ಭೂಗುರುತ್ವ ವೇಗೋತ್ಕರ್ಷವನ್ನು ಕಂಡುಹಿಡಿಯುವ ಸೂತ್ರವಾಗಿದೆ ಇಲ್ಲಿ ಜಿ ಅಂತ ಹೇಳಿದರೆ ಭೂಗುರುತ್ವ ವೇಗೋತ್ಕರ್ಷ ಕ್ಯಾಪಿಟಲ್ ಜಿ ಅಂತ ಹೇಳಿದರೆ ಏನು ವಿಶ್ವವ್ಯಾಪಿ ಗುರುತ್ವ ನಿಯಮದ ಸ್ಥಿರಾಂಕ ಎಂ ಅಂತ ಹೇಳಿದರೆ ಭೂಮಿಯ ರಾಶಿ ಅಥವಾ ಕಾಯದ ರಾಶಿ ಚಂದ್ರನಲ್ಲಿ ನಾವು ನೋಡೋದಾದರೆ ಚಂದ್ರನ ರಾಶಿ ಭೂಮಿಯಲ್ಲಿ ನೋಡೋದಾದರೆ ಭೂಮಿಯ ರಾಶಿ ಡಿ ಅಂತ ಹೇಳಿದರೆ ವಸ್ತು ಮತ್ತು ಭೂಮಿಯ ನಡುವೆ ಇರುವಂತಹ ಅಂತರ ಈ ಒಂದು ವೇಳೆ ಭೂಮಿಯ ಮೇಲ್ಮೈ ಮೇಲೆ ವಸ್ತು ಇದ್ದರೆ ಆಗ ನಾವು ಡಿಯನ್ನು ಏನಂತ ಹೇಳಿ ತಗೊಳ್ಬೇಕು ಇಲ್ಲಿ ಡಿ ಅಂತ ಹೇಳಿದರೆ ಭೂಮಿ ಮತ್ತು ವಸ್ತುವಿನ ನಡುವೆ ಇರುವಂತಹ ದೂರ ಒಂದು ವೇಳೆ ಈ ವಸ್ತು ಭೂಮಿಯ ಮೇಲ್ಮೈಯಲ್ಲಿ ಇದ್ದರೆ ಆಗ ನಾವೇನಂತ ಹೇಳಿ ತಗೊಳ್ಬೇಕು ಡಿಯನ್ನು ಆರ್ ಅಂತೇಳಿ ತಗೊಳ್ಬೇಕು ಆರ್ ಅಂತೇಳಿದರೆ ಭೂಮಿಯ ಕೇಂದ್ರದಿಂದ ಭೂಮಿಯ ಮೇಲ್ಮೈಗೆ ಇರುವಂತಹ ತ್ರಿಜ್ಯ ಆರ್ಗೆ ಸಮ ಡಿ ಅನ್ನುವುದು ಭೂಮಿಯ ತ್ರಿಜ್ಯ ಆರ್ಗೆ ಸಮನಾಗಿರುತ್ತದೆ ನೆಕ್ಸ್ಟ್ ಜಿ ಸಮ ಒಂದು ವೇಳೆ ವಸ್ತು ಭೂಮಿಯ ಮೇಲ್ಮೈಯಲ್ಲಿದ್ದರೆ ಇದು ಭೂಮಿಯಿಂದ ಹೊರಗೆ ಒಂದಷ್ಟು ದೂರದಲ್ಲಿ ಇದ್ದರೆ
वस्तु भूमिय मेलमेयल्लिद्रे जी सम जी इंटू एम भागिसु आर स्क्वेर डी ए बदलु आर आर याके अंत हेळिद्रे भूमिय केंद्रदिंद भूमिय मेलमेयगे इरुवंतह दूर इदेयल्ल अदन्न नावु आर अंत हेळि तगोळ्तेवे रेडियस भूमिय त्रिज्य ಭೂಮಿಗೆ ಸಂಬಂಧಿಸಿದಂತೆ ಭೂಗುರುತ್ವ ವೇಗೋತ್ಕರ್ಷವನ್ನು ಕಂಡುಹಿಡಿಯುವ ಸೂತ್ರ ಜಿ ಸಮ ಜಿ ಇಂಟು ಎಂ ಭಾಗಿಸು ಆರ್ ಸ್ಕ್ವೇರ್ ಇಲ್ಲಿ ಜಿ ಅಂತ ಹೇಳಿದರೆ ಭೂಗುರುತ್ವ ವೇಗೋತ್ಕರ್ಷ ಕ್ಯಾಪಿಟಲ್ ಜಿ ಅಂತ ಹೇಳಿದರೆ ವಿಶ್ವವ್ಯಾಪಿ ಗುರುತ್ವ ನಿಯಮದ ಸ್ಥಿರಾಂಕ ಎಂ ಅಂತ ಹೇಳಿದರೆ ಭೂಮಿಯ ರಾಶಿ ಆರ್ ಅಂತ ಹೇಳಿದರೆ ಭೂಮಿಯ ಕೇಂದ್ರದಿಂದ ವಸ್ತುವಿನ ಕೇಂದ್ರಕ್ಕೆ ನಡುವೆ ಇರುವಂತಹ ದೂರದ ವರ್ಗ ವಿದ್ಯಾರ್ಥಿಗಳೇ ಮುಂದಕ್ಕೆ ನಾವು ಭೂಗುರುತ್ವ ವೇಗೋತ್ಕರ್ಷದ ಮೌಲ್ಯವನ್ನು ಕಂಡುಹಿಡಿಯಬೇಕಾಗಿದೆ ಭೂಗುರುತ್ವ ವೇಗೋತ್ಕರ್ಷವನ್ನು ಕಂಡುಹಿಡಿಯುವ ಸೂತ್ರ ಯಾವುದು ಜಿ ಸಮ ಜಿ ಇಂಟು ಎಂ ಭಾಗಿಸು ಆರ್ ಸ್ಕ್ವೇರ್ ಇಲ್ಲಿ ಜಿ ಅಂತ ಹೇಳಿದರೆ ವಿಶ್ವವ್ಯಾಪಿ ಗುರುತ್ವ ನಿಯಮದ ಸ್ಥಿರಾಂಕ ಅದರ ಮೌಲ್ಯವನ್ನು ಹಾಕಬೇಕು ಎಂ ಅಂತ ಹೇಳಿದರೆ ಭೂಮಿಯ ರಾಶಿ ಅದರ ಮೌಲ್ಯವನ್ನು ಹಾಕಬೇಕು ಆರ್ ಅಂತ ಹೇಳಿದರೆ ಭೂಮಿಯ ತ್ರಿಜ್ಯ ಇದರ ಮೌಲ್ಯವನ್ನು ಹಾಕಬೇಕು ಈಗ ಒಂದೊಂದೇ ಮೌಲ್ಯವನ್ನು ಈ ಸೂತ್ರಕ್ಕೆ ಹಾಕಿ ಜಿಯ ಅಂದರೆ ಭೂಗುರುತ್ವ ವೇಗೋತ್ಕರ್ಷದ ಮೌಲ್ಯವನ್ನು ಕಂಡುಹಿಡಿಯೋಣ ಕ್ಯಾಪಿಟಲ್ ಜಿ ಅಂದರೆ ವಿಶ್ವವ್ಯಾಪಿ ಗುರುತ್ವ ನಿಯಮದ ಸ್ಥಿರಾಂಕ ಜಿ ಸಮ 6.7 ಇಂಟು 10 ರ ಘಾತ ಮೈನಸ್ 11 ನ್ಯೂಟನ್ ಮೀಟರ್ ಸ್ಕ್ವೇರ್ ಪರ್ ಕೆಜಿ ಸ್ಕ್ವೇರ್ ನೆಕ್ಸ್ಟ್ ಕ್ಯಾಪಿಟಲ್ ಎಂ ಅಂತ ಹೇಳಿದರೆ ಭೂಮಿಯ ರಾಶಿ ಎಷ್ಟು 6×10^24 ಕೆಜಿ ನೆಕ್ಸ್ಟ್ ಆರ್ ಅಂತ ಹೇಳಿದರೆ ಭೂಮಿಯ ತ್ರಿಜ್ಯ ಎಷ್ಟು 6.4×10^6 ಮೀಟರ್ ಈ ಮೌಲ್ಯಗಳನ್ನು ನಾವು ಈ ಭೂಗುರುತ್ವ ವೇಗೋತ್ಕರ್ಷವನ್ನು ಕಂಡುಹಿಡಿಯುವ ಸೂತ್ರದಲ್ಲಿ ಹಾಕಿದಾಗ ನಮಗೆ ಜಿಯ ಮೌಲ್ಯ ಸಿಗ್ತದೆ ನೋಡಿ ಜಿ ಸಮ ಕ್ಯಾಪಿಟಲ್ ಜಿ ಅಂತ ಹೇಳಿದರೆ ಎಷ್ಟು 6.7×10^-11 ನ್ಯೂಟನ್ ಮೀಟರ್ ಸ್ಕ್ವೇರ್ ಪರ್ ಕೆ ಜಿ ಸ್ಕ್ವೇರ್ ಗುಣಿಸು ಎಂ ಭೂಮಿಯ ರಾಶಿ ಎಷ್ಟು 6×10^24 ಕೆ ಜಿ ಭಾಗಿಸು ಆರ್ ಸ್ಕ್ವೇರ್ ಆರ್ ಅಂತ ಹೇಳಿದರೆ ಭೂಮಿಯ ತ್ರಿಜ್ಯ ಎಷ್ಟು 6.4×10^6 ಮೀಟರ್ ವರ್ಗ ಹೋಲ್ ಸ್ಕ್ವೇರ್ ನೆಕ್ಸ್ಟ್ ಇದನ್ನು ನಾವು ಸಂಕ್ಷೇಪಿಸಿದಾಗ ಜಿ ಸಮ ಮೊದಲಿಗೆ ಏಕಮಾನಗಳನ್ನು ಸಂಕ್ಷೇಪಿಸಿ ನೋಡಿ ಇಲ್ಲಿ ಕೆ ಜಿ ಟು ದ ಪವರ್ -2 ಉಂಟು ಇಲ್ಲಿ ಕೆ ಜಿ ಟು ದ ಪವರ್ +1 ಉಂಟು ಹಾಗೇನಾಗ್ತದೆ ಇಲ್ಲಿ ಕೆ ಜಿ ಟು ದ ಪವರ್ -1 ಉಳಿತದೆ ಈಗ 6.7 6.7×6 ಇದನ್ನು ನಾವು ಗುಣಿಸಿದಾಗ ಎಷ್ಟು ಬರ್ತದೆ ಎಷ್ಟು 40.40×10^-11 × 10^24 ಎಷ್ಟು 10^13 ಉಳಿದದ್ದು ನ್ಯೂಟನ್ ಮೀಟರ್ ಸ್ಕ್ವೇರ್ ಇಲ್ಲಿ ಕೆ ಜಿ ಏಕಮಾನಗಳನ್ನು ಕ್ಯಾನ್ಸಲ್ ಮಾಡಿದಾಗ ಉಳಿದದ್ದು kg^-1 ಭಾಗಿಸು 6.4 ವರ್ಗ 40.96 ಗುಣಿಸು 10^6 ವರ್ಗ 10^12 ಮೀಟರ್ ಸ್ಕ್ವೇರ್ ನೆಕ್ಸ್ಟ್ ಇಲ್ಲಿ ಮೀಟರ್ ಸ್ಕ್ವೇರ್ ಕ್ಯಾನ್ಸಲ್ ಆಗ್ತದೆ ನೆಕ್ಸ್ಟು 40.2 40.96 ಭಾಗಿಸಿದಾಗ ಎಷ್ಟು ಬರ್ತದೆ ಜಿ ಸಮ 0.981×10^13 ಈ 10^13×10^12 ಮೇಲಕ್ಕೆ ಹೋದಾಗ 10^-12 ನ್ಯೂಟನ್ ಉಳಿದದ್ದು kg^-1 ನೆಕ್ಸ್ಟು
ಇದನ್ನು ನಾವು ಸಂಕ್ಷೇಪಿಸಿದಾಗ ಜಿ ಸಮ 0.981 ಇಂಟು 10^13 ಮೈನಸ್ 10^13 ಗುಣಿಸು 10^12 ಅಂತ ಹೇಳಿದರೆ 13 ಮೈನಸ್ 12 ಎಷ್ಟು 10^1 10^1 ಅಂತ ಹೇಳಿದರೆ 10 ಉಳಿದದ್ದು ನ್ಯೂಟನ್ ಕೆಜಿ ಟು ದ ಪವರ್ ಮೈನಸ್ 1 ಇಲ್ಲಿ ನೋಡಿ ನ್ಯೂಟನ್ ಅಂತ ಹೇಳಿದರೆ 1 ನ್ಯೂಟನ್ ಅಂತ ಹೇಳಿದರೆ ಎಷ್ಟು 1 ನ್ಯೂಟನ್ ಅಂತ ಹೇಳಿದರೆ 1 ಕೆಜಿ ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ 1 ನ್ಯೂಟನ್ ಅಂತ ಹೇಳಿದರೆ 1 ಕೆಜಿ ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಈಗ ನ್ಯೂಟನ್ ನ ಜಾಗದಲ್ಲಿ ನಾವು ಕೆಜಿ ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಅನ್ನು ಹಾಕಬೇಕು ಆಗ ಏನಾಗ್ತದೆ ಜಿ ಸಮ 0.981 ಕ್ಕೆ 10 ರಿಂದ ಗುಣಿಸಿದಾಗ ಎಷ್ಟು ಆಗ್ತದೆ 9.8 ನ್ಯೂಟನ್ ನ್ಯೂಟನ್ ನ ಬದಲಿಗೆ ನಾವು ಏನನ್ನ ಹಾಕಬೇಕು ಕೆಜಿ ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಕೆಜಿ ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಇಂಟು ಕೆಜಿ ಟು ದ ಪವರ್ ಮೈನಸ್ 1 ಈಗ ಇಲ್ಲಿ ಕೆಜಿ ಮತ್ತೆ ಕೆಜಿ ಟು ದ ಪವರ್ ಮೈನಸ್ 1 ಕ್ಯಾನ್ಸಲ್ ಆಗ್ತದೆ ಉಳಿದದ್ದು ಜಿ ಸಮ 9.8 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಭೂಗುರುತ್ವ ವೇಗೋತ್ಕರ್ಷ ಜಿ ಯ ಮೌಲ್ಯ ಎಷ್ಟು 9.8 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಈಗ ಒಂದು ಪ್ರಶ್ನೆ ಬರ್ತದೆ ಏನಂತ ಹೇಳಿದರೆ ಭೂಮಿಯ ಎಲ್ಲ ಭಾಗಗಳಲ್ಲಿ ಕೂಡ ಭೂಗುರುತ್ವ ವೇಗೋತ್ಕರ್ಷ ಒಂದೇ ಆಗಿರ್ತದ ಎಲ್ಲ ಭಾಗಗಳಲ್ಲಿಯೂ ಜಿ ಯ ಮೌಲ್ಯ 9.8 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರೇ ಆಗಿರ್ತದ ಇಲ್ಲ ಯಾಕೆ ಅಂತ ಹೇಳಿದರೆ ಭೂಮಿಯು ಪೂರ್ಣ ವೃತ್ತಾಕಾರದಲ್ಲಿ ಅಥವಾ ಪೂರ್ಣ ಗೋಳಾಕಾರದಲ್ಲಿ ಇಲ್ಲ ಭೂಮಿಯು ಅಂಡಾಕಾರದ ಆಕೃತಿಯಲ್ಲಿ ಇರುವ ಕಾರಣದಿಂದಾಗಿ ನೋಡಿ ಭೂಮಿಯು ಅಂಡಾಕಾರದ ಆಕೃತಿಯಲ್ಲಿ ಇರುವ ಕಾರಣದಿಂದಾಗಿ ಭೂಮಿಯ ಕೇಂದ್ರದಿಂದ ಮೇಲ್ಮೈಗೆ ಇರುವಂತ ಅಂತರ ಬದಲಾಗ್ತಾ ಹೋಗ್ತದೆ ಇಲ್ಲಿ ಸಮಭಾಜಕ ವೃತ್ತದ ಹತ್ತಿರ ತ್ರಿಜ್ಯ ಜಾಸ್ತಿ ಇರ್ತದೆ ಅಂದರೆ ಭೂಮಿಯ ಕೇಂದ್ರದಿಂದ ಮೇಲ್ಮೈಗೆ ಇರುವಂತಹ ಅಂತರ ಹೆಚ್ಚಾಗಿರ್ತದೆ ಹಾಗೆ ಧ್ರುವ ಪ್ರದೇಶಗಳಲ್ಲಿ ಆ ಅಂತರ ಕಡಿಮೆ ಆಗಿರ್ತದೆ ಈ ಜಿಯ ಮೌಲ್ಯ ಭೂಗುರುತ್ವ ವೇಗೋತ್ಕರ್ಷದ ಮೌಲ್ಯ ಧ್ರುವಗಳಲ್ಲಿ ಅತ್ಯಂತ ಹೆಚ್ಚಾಗಿರ್ತದೆ ಯಾಕೆ ಅಂತ ಹೇಳಿದರೆ ಕೇಂದ್ರದಿಂದ ಮೇಲ್ಮೈಗೆ ಇರುವಂತಹ ಅಂತರ ಕಡಿಮೆ ಅದೇ ಸಮಭಾಜಕ ವೃತ್ತದ ಹತ್ತಿರ ಬಂದಾಗ ಏನಾಗ್ತದೆ ಕೇಂದ್ರದಿಂದ ಭೂಮಿಯ ಮೇಲ್ಮೈಗೆ ಇರುವಂತಹ ಅಂತರ ಹೆಚ್ಚು ಆ ಕಾರಣದಿಂದಾಗಿ ಭೂಮಿಯ ಭೂಗುರುತ್ವ ವೇಗೋತ್ಕರ್ಷ ಧ್ರುವಗಳಿಗಿಂತ ಕಡಿಮೆ ಇರ್ತದೆ ಆದ್ದರಿಂದ ಭೂಮಿ ಮತ್ತು ವಸ್ತುವಿನ ನಡುವೆ ಇರುವಂತಹ ಅಂತರ ಕಡಿಮೆ ಆಗ್ತಾ ಬಂದಾಗೆ ಭೂಗುರುತ್ವ ವೇಗೋತ್ಕರ್ಷ ಹೆಚ್ಚಾಗ್ತಾ ಹೋಗ್ತದೆ ಅಂದರೆ ಧ್ರುವಗಳಲ್ಲಿ ಅದೇ ರೀತಿ ಭೂಮಿ ಮತ್ತು ವಸ್ತುವಿನ ನಡುವಿನ ಅಂತರ ಹೆಚ್ಚಾಗ್ತಾ ಹೋದಾಗೆ ಸಮಭಾಜಕ ವೃತ್ತಕ್ಕೆ ಅನ್ವಯಿಸುವಂತೆ ಭೂಮಿ ಮತ್ತು ವಸ್ತುವಿನ ನಡುವಿನ ಅಂತರ ಹೆಚ್ಚಾಗ್ತಾ ಹೋದಂತೆ ಭೂಗುರುತ್ವ ವೇಗೋತ್ಕರ್ಷ ಕಡಿಮೆ ಆಗ್ತಾ ಬರ್ತದೆ ಇದಿಷ್ಟು ವಿಷಯಗಳನ್ನು ನಾವು ಇಂದಿನ ತರಗತಿಯಲ್ಲಿ ಚರ್ಚಿಸಿದ್ದೇವೆ ಇಂದಿನ ತರಗತಿಯಲ್ಲಿ ನಾವು ಭೂಗುರುತ್ವ ವೇಗೋತ್ಕರ್ಷ ಸ್ವತಂತ್ರ ಪತನ ಉಂಟಾಗುವಾಗ ಭೂಗುರುತ್ವ ವೇಗೋತ್ಕರ್ಷ ಹೇಗೆ ವಸ್ತುವಿನ ಮೇಲೆ ಪರಿಣಾಮ ಬೀರ್ತದೆ ಅಂತೇಳಿ ತಿಳ್ಕೊಂಡಿದ್ದೇವೆ ಭೂಗುರುತ್ವ ವೇಗೋತ್ಕರ್ಷ ಅಂತ ಹೇಳಿದರೆ ಭೂಮಿಯ ಗುರುತ್ವಾಕರ್ಷಣ ಬಲದಿಂದ ಭೂಮಿಯ ಕಡೆಗೆ ಬೀಳುತ್ತಿರುವ ವಸ್ತುಗಳು ವೇಗೋತ್ಕರ್ಷವನ್ನು ಉಂಟು ಮಾಡ್ತವೆ ಆ ವೇಗೋತ್ಕರ್ಷವನ್ನು ನಾವೇನಂತೇಳಿ ಕರಿತೇವೆ ಭೂಗುರುತ್ವ ವೇಗೋತ್ಕರ್ಷ ಅಂತೇಳಿ ಕರಿತೇವೆ ಇದನ್ನು ಸ್ಮಾಲ್ ಲೆಟರ್ ಜಿ ಸಂಕೇತದಿಂದ ಸೂಚಿಸ್ತೇವೆ ಇದರ ಅಂತಾರಾಷ್ಟ್ರೀಯ ಏಕಮಾನ ಯಾವುದು ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಭೂಗುರುತ್ವ ವೇಗೋತ್ಕರ್ಷವನ್ನು ಕಂಡುಹಿಡಿಯುವ ಸೂತ್ರ ಜಿ ಸಮ ಜಿ ಇಂಟು ಎಂ ಭಾಗಿಸು ಆರ್ ಸ್ಕ್ವೇರ್ ಮುಂದಕ್ಕೆ ಜಿ ಯ ಮೌಲ್ಯ 9.8 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಧ್ರುವ ಪ್ರದೇಶಗಳಿಗೆ ಹೋದಂತೆ ಜಿ ಯ ಮೌಲ್ಯ ಹೆಚ್ಚಾಗ್ತದೆ ಹಾಗೆ ಸಮಭಾಜಕ ವೃತ್ತದ ಕಡೆಗೆ ಬಂದಾಗೆ ಜಿ ಯ ಮೌಲ್ಯ ಕಡಿಮೆ ಆಗ್ತದೆ ಇದಿಷ್ಟು ವಿಷಯಗಳನ್ನು ನಾವು ಇಂದಿನ ತರಗತಿಯಲ್ಲಿ ಚರ್ಚಿಸಿದ್ದೇವೆ ಮುಂದಿನ ತರಗತಿಯಲ್ಲಿ ಇನ್ನಷ್ಟು ವಿಷಯಗಳನ್ನು ಚರ್ಚಿಸೋಣ ಎಲ್ಲರಿಗೂ ವಂದನೆಗಳು